ಗರ್ದಿ ಗಮ್ಮತ್ ವೀಕ್ಷಕರಿಗೆ ರವಿವಾರದ ನಮಸ್ಕಾರಗಳ್ರಿ. ನಿನ್ನೆ ವಿಧಾನಸಭಾದೊಳಗೆ ಮತಾಂತರ ತಡೆ ಕಾಯ್ದೆ ಪಾಸ್ ಆತ. ಆದ್ರೆ ವಿಧಾನ ಪರಿಷತ್ನೊಳಗೆ ಹಿಂದೆ ಮುಂದೆ ಮಾಡಕತ್ರ. ಯಾಕಂದ್ರೆ ವಿಧಾನ ಪರಿಷತ್ನೊಳಗೆ ಈ ಬಿಲ್ ಪಾಸ್ ಆಗಲಿಲ್ಲ ಅಂದ್ರೆ ಸರ್ಕಾರಕ್ಕೆ ಅಪಮಾನ ಆಗ್ತೈತೆ ಅಂತೇಳಿ ಅದನ್ನು ಟೈಮ್ ಪಾಸ್ ಮಾಡ್ರು. ಆದರೆ ಇವತ್ತು ವಿಧಾನ ಪರಿಷತ್ನೊಳಗೆ ಬಹುಮತ ಮಾಡಿಕೋಬೇಕಾದ್ರೆ ಬಿ ಜೆ ಪಿ ಸರ್ಕಾರಕ್ಕೆ ಎರಡು ಹಾಯ್ದಿದಾವೆ. ಒಂದು, ದೇವೇಗೌಡರು ಕೂಡ ಹೊಂದಾಣಿಕೆ ಮಾಡ್ಕೋಬೇಕು, ಇಲ್ಲ ಪಕ್ಷೇತರ ಅಭ್ಯರ್ಥಿಯಾಗಿ ಆರಿಸಿ ಬಂದಂಥ ಲಖನ್ ಜಾರಕಿಹೊಳಿ ಅವ್ರು ಕೂಡ ಹೊಂದಾಣಿಕೆ ಮಾಡ್ಕೋಬೇಕು. ಆದರೆ ಬಿ ಜೆ ಪಿ ಭಾಳ ಗೊಂದಲದಾಗೈತೆ. ದೇವೇಗೌಡರು ಒಟ್ಟು ಈಜಿಯಾಗಿ ಸರೆಂಡರ್ ಆಗವರಲ್ಲ, ಜಾರಕಿಹೊಳಿ ಕುಟುಂಬ ಕೂಡ ಅಷ್ಟು ಈಜಿಯಾಗಿ ಸರೆಂಡರ್ ಆಗವರಲ್ಲ. ಯಾಕಂದ್ರೆ ಅವ್ರಿಗೆ ಗೊತ್ತೈತೆ ವಿಧಾನ ಪರಿಷತ್ದಾಗ ಬಹುಮತ ಆಗಬೇಕಾದ್ರೆ ಜೆ ಡಿ ಎಸ್ದವ್ರು ನಾವು ಸಹಕಾರ ಕೊಟ್ರೆ ಮಾತ್ರ ಬಿ ಜೆ ಪಿ ಅಲ್ಲಿ ಉಳಿತೈತೆ ಅನ್ನೋದು, ಇಲ್ಲಂದ್ರೆ ಜಾರಕಿಹೊಳಿ ಕುಟುಂಬಕ್ಕೂ ಗೊತ್ತೈತೆ ನಾವು ಮಾತ್ರ ಮದತ್ ಮಾಡಿದಾಗ ಮಾತ್ರ ವಿಧಾನ ಪರಿಷತ್ದಾಗ ಬಹುಮತ ಆಗ್ತೈತಂತ. ಅದು ಏನಾರು ಇರಲಿ, ಜಿಲ್ಲಾ ಜನ ಏನು ಮಾತಾಡತ್ತಾರು ಏನು ಆಗ್ಬೋದು ಅನ್ನೋದು ನಿಮ್ಮ ಮುಂದೆ ಇಡತ್ತನಿದೆ. ಯಾಕಂದ್ರೆ ನಿಮಗೆಲ್ಲ ಗೊತ್ತೈತೆ, ಯಾರೂ ಮಾತಾಡೋದಿಲ್ಲ ನೀವು. ಜಿಲ್ಲಾದಾಗ ರಾಜಕಾರಣ ಹೆಂಗೈತಿ ಏನೈತಿ ಏನಾಗ್ತೈತಿ ಅಂತ ಯಾರೂ ಮಾತಾಡೋಕೆ ಹೋಗೋದಿಲ್ಲ, ಆದರೆ ಗುಸು ಗುಸು ಮಾತಾಡ್ತಿರ್ತಾರೆ. ಆ ಗುಸು ಗುಸು ಮಾತಾಡಿದ್ದ ನಿಮ್ಮ ಮುಂದೆ ಹೇಳ್ತಾರೆ. ನಾ ಇವತ್ತು ಒಂದು ವೇಳೆ ಮಾನ್ಯ ಲಖನ್ ಜಾರಕಿಹೊಳಿ ಅವ್ರು ನೀವು ಬಿ ಜೆ ಪಿ ಸೇರ್ತಾರೆ ಅಂತ ಕೇಳಿದಾಗ ನಾನು ವಿಚಾರ ಮಾಡಿ ಹೇಳ್ತಾನೆ ಅಂತಂದ್ರೆ, ಲಖನ್ ಜಾರಕಿಹೊಳಿ ಅವ್ರನ್ನ ಬಿ ಜೆ ಪಿಗೆ ತರಬೇಕಾದ್ರೆ ಅವ್ರು ಏನೇನು ಕಂಡೀಷನ್ ಹಾಕಬಹುದು, ಒಂದು ವಿಡಂಬನಾತ್ಮಕ ಅನ್ರಿ ಹಾಶ್ ಅನ್ರಿ ಏನ ಅನ್ರಿ, ಜನ ಮಾತಾಡೋದು ನಿಮ್ಮ ಮುಂದೆ ಹೇಳತ್ತಾನ. ಅವರ ಆಯ್ತಪ್ಪ ನಾ ಸಪೋರ್ಟ್ ಮಾಡ್ತೇನೆ, ಆದರೆ ನಾನು ಕೆಲವೊಂದು ಕಂಡೀಷನ್ಗಳು ಅದಾವಂತ ಲಖನ್ ಜಾರಕಿಹೊಳಿ ಅವ್ರು ಹೇಳ್ತಾರೆ. ಏನೇನಂತ ಅವ್ರು ಬಿ ಜೆ ಪಿ ಅವ್ರಿಗೆ ಕೇಳಿದಾಗ ಸ್ಪಷ್ಟವಾಗಿ ಹೇಳ್ತಾರೆ, ಅವ್ರ ಸಹೋದರ ರಮೇಶ್ ಜಾರಕಿಹೊಳಿ ಅವ್ರ ಮ್ಯಾಗ ಇರುವಂಥ ಕೋರ್ಟ್ನಾಗಿರುವಂಥ ಕೇಸ್ಗಳೆಲ್ಲ ಅಪಾದನೆಗಳನ್ನ ಬಿ ರಿಪೋರ್ಟ್ ಹಾಕಬೇಕು, ಒಂದನೇ ಕಂಡೀಷನ್. ಎಸ್, ಎರಡನೇ ಕಂಡೀಷನ್, ಬೆಳಗಾವಿ ಜಿಲ್ಲಾ ನೀರಾವರಿ ಮಧ್ಯಮ ಮತ್ತು ನೀರಾವರಿ ಸಚಿವರು ಕೊಡಬೇಕು, ಎರಡನೇ ಕಂಡೀಷನ್. ಎಸ್, ಮೂರನೇದ್ದ ಜಿಲ್ಲಾ ಉಸ್ತುವಾರಿ ಸಚಿವರು ಕೊಡಬೇಕು, ಅದಕ್ಕೆ ಎಸ್. ನಾಲ್ಕನೇದ್ದ ಬೆಳಗಾವಿ ಜಿಲ್ಲಾದಾಗ ಈಗೇನೈತಲ್ಲ ಆಫೀಸರ್ಸ್ ಎಲ್ಲ ಕೀ ಪೋಸ್ಟ್ ಏನದಾವಲ್ಲ ಎಲ್ಲ ಇಲಾಖೆ ಕೀ ಪೋಸ್ಟ್ಗಳು ನಾವು ಯಾರ್ಯಾರನ್ನ ಹೇಳ್ತೋ ಅವ್ರನ್ನ ಟ್ರಾನ್ಸ್ಫರ್ ಮಾಡಿ ಕೊಡಬೇಕು, ಇದಕ್ಕೆ ಎಸ್ ಅಂದ್ರೆ ನಾ ನಿಮಗೆ ಸಪೋರ್ಟ್ ಮಾಡ್ತೀನಿ ಅಂತೇಳಿ ಲಖನ್ ಜಾರಕಿಹೊಳಿ ಹೇಳ್ಬೋದು ಅನ್ನೋದು ಜನ ಚರ್ಚೆ ಮಾಡತೈತೆ. ಒಂದು ಕಡೆ ದೇವೇಗೌಡರು ಕೇಳ್ರಿ ಅವ್ರು ಏನು ಅನ್ಬೋದು, ಇವತ್ತು ರಾಜ್ಯದಾಗ ಕೆಲವೊಂದು ಕಡೆ ಮುಂದಿನ ಬರುವ ಚುನಾವಣೆ ಒಳಗೆ ನಮ್ಮ ಕೂಡೆ ನೀವು ಅಂಡರ್ಸ್ಟ್ಯಾಂಡಿಂಗ್ಲೇ ಹೋಗ್ಬೇಕು, ನಮ್ಮ ಒಂದು 40-50 ಸೀಟ್ಗೆ ಬರುವಂಗೆ ನೀವು ಬಿ ಜೆ ಪಿ ವೀಕ್ ಕ್ಯಾಂಡಿಡೇಟ್ ಅಲ್ಲಿ ಕೊಡಬೇಕು, ಅಂದಾಗ ಮಾತ್ರ ನಾವು ಸಪೋರ್ಟ್ ಮಾಡ್ತೇವಂತ ದೇವೇಗೌಡರ ಜೆ ಡಿ ಎಸ್ ಟೀಮ ಅವ್ರಿಗೆ ಹೇಳ್ಬೋದು. ಆದರೆ ಬಿ ಜೆ ಪಿ ಹೈಕಮಾಂಡ ಯಾರ ಗುಡೆ ಕೂಡ್ತೈತಿ ಏನು ಮಾಡ್ತೈತಿ ಅನ್ನೋದು ಇನ್ನೂ ಚಿತ್ರನ ಗೊತ್ತಾಗುವತ್ತೆ. ಯಾಕಂದ್ರೆ ನಿನ್ನೆ ಟೈಮ್ ಪಾಸ್ ಮಾಡಿ ಬಿಲ್ಲ ಮಂಜೂರು ಮಾಡಕ್ಕೊಳಕ್ಕೆ ಟೈಮ್ ಕೇಳಿದಕ್ಕೆ ಯಾರ ಗುಡೆ ಹೊಂದಾಣಿಕೆ ಮಾಡ್ಕೋತಾರಂತ ಯಾರಿಗೂ ಗೊತ್ತಾಗುತ್ತೆ. ಆದರೆ ಜನ, ಜಿಲ್ಲಾ ಜನ, ರಾಜ್ಯ ಜನ ಏನು ಮಾತಾಡಿತಾರ ಅನ್ನೋದಕ್ಕೆ ಹೇಳೋದಕ್ಕೆ ನನಗೆ ಯಾರು ಅಂಜಿಕೂ ಇಲ್ಲ, ಅದನ್ನು ಹೇಳತ್ತೇನೆ. ಇವತ್ತು ಜಾರಕಿಹೊಳಿ ಕುಟುಂಬದ ಕೂಡ ಹೋಗ್ತೈತೋ ಬಿ ಜೆ ಪಿ ಅಥವಾ ದೇವೇಗೌಡರ ಕುಟುಂಬ ಕೂಡ ಹೋಗ್ತೈತೆ ಅನ್ನೋದು ಬರೋ ದಿನಮಾನದಾಗ ಗೊತ್ತಾಗ್ತೈತೆ. ಇದ್ದಂಗೆ ಹೇಳೋದನ್ನು ಗರ್ದಿ ಗಮ್ಮತ್ ಸ್ಟೈಲ್. ನಮಸ್ಕಾರ, ನಮಸ್ಕಾರ, ನಮಸ್ಕಾರ.